ನೀನು 5 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಫೋನ್ ರಿಸೀವ್ ಮಾಡಲಿಲ್ಲ ನೋಡು ನೀನು ಮಾಡಿದ ನಾಟಕ ನಾನು ತುಳಸಿ ಮನೆ ಬಾಗಿಲು ಕೈ ಹತ್ರ ಆಯ್ತು ಅದಕ್ಕೆ ರಿಸೀವ್ ಮಾಡಿದ ಅಷ್ಟೇ ಯಾಕೆ ಏನಾಯ್ತು ಬೆಳಗ್ಗೆ ಇದ್ರೆ ನೀನು ಸೋಸೆ ಸಂತೆಕೋಟೆಗೆ ಹೋಗ್ತಾಳಂತೆ ಅವಳೇನಾದರೂ ಹಾಗೆ ಮಾಡಿದ್ರೆ ನನ್ನ ವಿಷಯ ನೀನು ಬೆಳಗ್ಗೆ ಪೇಪರಲ್ಲಿ ಓದಬೇಕಾಗುತ್ತೆ ಅಷ್ಟೇ ಹಾಗೇನೂ ಆಗಲ್ಲ ಹೆದರಬೇಡ ಜ್ಯೋತಿಷಿ ಹೇಳಬೇಡಮ್ಮ ತುಳಸಿ ಹೋಗೋದನ್ನ ತಡೆಯೋ ಶಕ್ತಿ ನನಗಂತೂ ಇಲ್ಲ ಅದಕ್ಕೆ ಹೋದ್ಮೇಲೆ ಆಗೋದನ್ನ ತಡೆಯೋ ಶಕ್ತಿ ನಿನಗಲ್ಲ ನಮಗೆ ಯಾರಿಗೂ ಇಲ್ವೇ ಇಲ್ಲ ನೋಡು ಜಾಸ್ತಿ ಮಾತಾಡಕಾಗಲ್ಲ ನಿಮ್ಮ ಭಾವನೆ ಕೊಡ್ತೀನಿ ಅವರೇ ಮಾತಾಡ್ತಾರೆ ತೋಳಿ ಅಳಿ ಅಂದ್ರೆ ಅವನಿಗೆ ಧೈರ್ಯ ಹೇಳಿ ಹಲೋ ಬಾಮೈದಾ ಹ್ಯಾಪಿ ಮ್ಯಾರಿಡ್ ಲೈಫ್ ಏನು ಸಮಾಚಾರ ಬಾವಾ ಇಂತ ಟೈಮಲ್ಲಿ ತಮಾಷೆ ಮಾಡಬೇಡಿ ಇಲ್ಲ ಲೈಫೇ ಹೊರಟೋಗ್ತಾ ಇದೆ ಇಂತ ಟೈಮಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಬೇರೆ ಸರಿ ನೀವು ಸಪರೇಟ್ ಇದ್ದೀರಾ ಅಕ್ಕನ ಜೊತೆಲಿ ಇದ್ದಳಾ ಒಂದು ನಿಮಿಷ ಹೇಳು ನಾನು ಸಪ್ರೇಟಾಗಿ ಬಂದಿದ್ದೀನಿ ಏನು ವಿಷಯ ಬಾವಾ ತುಳಸಿ ಬೆಳಗ್ಗೆ ಎದ್ದು ಸಂತೆಕೋಟೆಗೆ ಹೋಗ್ತಾಳಂತೆ ಈಗ ನಾನು ಏನು ಮಾಡಲಿ ಹೌದಾ ತುಂಬ ಕಷ್ಟ ಆಗುತ್ತಲ್ಲ ಬಾಮೈದ ಈಗ ನೀನು ಎಲ್ಲಿದ್ದೀಯಾ ಬಾವಾ ನಾನು ಅವಳ ಮನೆ ಬಾಗಿಲು ಕಾಯ್ತಾ ಇದ್ದೀನಿ ಈಗ ತಾನೇ ತುಳಸಿ ಲೈಟ್ ಆಫ್ ಮಾಡಿ ಮಲ್ಕೊಳಕ್ಕೆ ಹೋದ್ಲು ಆದರೆ ನಾನು ಇನ್ನೂ ಇಲ್ಲೇ ಇದ್ದೀನಿ ಹೌದಾ ನೋಡು ರಾತ್ರಿ ಎಲ್ಲ ನೀನು ಅವ್ರ ಮನೆ ಮುಂದೆ ಕಾಯಿ ಬೆಳಗಾಗೋದ್ರೊಳಗೆ ಅವಳಿಗೆ ಕರುಣೆ ಬಂದರೂ ಬರ್ಬೋದು ಬಾವಾ ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ತಡೆಯೋದೊಂದೇ ಐಡಿಯಾ ನೀನು ಅವಳನ್ನ ತಡೆದು ಗೆದ್ದರೆ ಸರಿ ಇಲ್ಲಾಂದರೆ ಸೇವಂತಿನ ನೀನು ಯಾವ ಪ್ರಪಾತದಲ್ಲಿ ತಳ್ಳಿದ್ದೋ ಆ ಪ್ರಪಾತದಲ್ಲಿ ನೀನೇ ಬೀಳಬೇಕಾಗುತ್ತೆ ಆಯಿತು ತಡೆಯೋ ಪ್ರಯತ್ನ ಮಾಡ್ತೀನಿ ಫೋನ್ ಇಡ್ತೀನಿ ಬಾಯ್ ಏನು ಹೇಳ್ದ ಅವನು ತುಳಸಿ ಬಾಗಿಲಾಕೊಂಡು ಮಲ್ಕೊಂಡಿದ್ದಾಳೆ ನಿನ್ನ ತಮ್ಮ ಆಚೆ ಕಾಯ್ತಾ ಕೂತಿದ್ದಾನಂತೆ ಬೆಳದಿಂಗಳಾಗಿ ಬಾ ಅಂತ ಏನು ನನ್ನ ತಮ್ಮನ ಮನೆಯಿಂದ ಆಚೆ ಹಾಕಿದಾಳಂತ ಅತ್ತೆಯವರು ಎಂಟ್ರಿ ಕೊಟ್ಟು ನಾನೇ ನಿಮ್ಮ ಅತ್ತೆ ಅಂತ ಹೇಳಿದ್ರಲ್ಲ ಅದ್ರ ಸೈಡ್ ಎಫೆಕ್ಟ್ ಇದು ಎಂಥ ಪರಿಸ್ಥಿತಿ ಬಂತು ನನ್ನ ತಮ್ಮನಿಗೆ ಅಲ್ಲೇ ಇದ್ದೀನಿ ಅಂತ ಅವಾಗ ತಿಳಿಸಿದ್ದು ಅದಾದ್ಮೇಲೆ ಏನಾಯ್ತು ಏನು ಒಂದು ಫೋನ್ ಕಾಲ್ ಇಲ್ಲ ನೀವಾದ್ರೂ ಫೋನ್ ಮಾಡಿ ವಿಚಾರಿಸ್ಬಾರ್ದಾ ಆ ಸಾಲ್ಗಾರ ಬೇರೆ 2 ದಿನ ಟೈಮ್ ಕೊಟ್ಟಿದ್ದಾನೆ ಗಂಟೆಗಳು ಕಳೀತಾರೆ ಅದು ನೋಡಿದ್ರೆ ಭಯ ಆಗುತ್ತೆ ಸೆಕೆಂಡ್ ಮೇಲೆ ಫಾಸ್ಟ್ ಆಗಿ ತಿರುತ್ತಿದ್ಯೇನೋ ಅಂತ ಅನಿಸ್ತಾ ಇದೆ ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ ಫೋನ್ ಮಾಡಿ ಅವ್ನಿಗೆ ಏನಾಯ್ತು ಅಂತ ವಿಚಾರಿಸಿ ಅವ್ನಿಗೆ ಏನಾಯ್ತು ಅಂತ ನನಗೆ ಗೊತ್ತು ನಾನು ಹೇಳ ಏನು ಹೇಳಿ ಖುಷಿ ಬಂದಮೇಲೆ ಅವನನ್ನು ಕೇಳಿ ಹೇಳ್ತೀನಿ ಅವನನ್ನು ಕೇಳಿ ಅವನ ಮುಂದೆನೇ ಅವನು ಹೇಳಿದ್ದನ್ನು ನಿನಗೆ ಹೇಳೋದ್ರಲ್ಲಿ ತುಂಬ ತುಂಬ ಖುಷಿ ಇರುತ್ತೆ ರೀ ನೀವು ಹೀಗೆ ನನ್ನ ತಲೆ ಕೆಡಿಸ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ ನೋಡಿ ಮತ್ತಿನ್ನೇನೆ ನಿಮ್ಮಮ್ಮ ಈ ಮನೆಗೆ ಬಂದರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂದೆ ಏನೂ ಚೇಂಜ್ ಆಗಿಲ್ಲ ಚೇಂಜ್ ಆಗಿರೋದಂದರೆ ನಿಮ್ಮಮ್ಮನ ಗೆಟಪ್ ಅಂದೆ ನೋಡಿ ಸುಮ್ಮನೆ ನನ್ನ ತಾಯಿ ಬಗ್ಗೆ ಏನೇನೋ ಮಾತಾಡಬೇಡಿ ಗೆಟಪ್ ಬಗ್ಗೆ ಮಾತಾಡ್ತಿದ್ದೀನಿ ತುಳಸಿ ಮನೆಯಲ್ಲಿ ಕೆಲಸದವ್ರು ಗೆಟಪ್ ಹಾಕಿದ್ರು ಇಲ್ಲಿ ಶ್ರೀಮಂತಿಕೆ ಗೆಟಪ್ಪು ಒಳ್ಳೊಳ್ಳೆ ಸೀರೆ ಒಡವೆ ಎಲ್ಲ ಆದರೆ ಖಜಾನೆ ಮಾತ್ರ ಖಾಲಿ ಖಾಲಿ ನಯ್ಯ ಪೈಸಾ ದುಡಿಯೋ ಯೋಗ್ಯತೆ ಇಲ್ಲ ನಿಮಗೆ ನನ್ನ ತಾಯಿ ಬಗ್ಗೆ ಮಾತಾಡ್ತೀರಾ ಅವ್ರ ಗೆಟಪ್ ಬಗ್ಗೆ ಅವ್ರ ಸೀರೆ ಬಗ್ಗೆ ಮಾತಾಡ್ತೀರಾ ನೋಡೆ ನಾನು ಸಂಪಾದನೆ ಮಾಡೋಕ್ಕೆ ಯಾಕೆ ಹೋಗ್ತಿಲ್ಲ ಗೊತ್ತಾ ನಾನು ಸಂಪಾದನೆ ಮಾಡಿದ್ರೆ ಅಳಿಯನೇ ಸಂಪಾದನೆ ಮಾಡಿ ಅತ್ತೆ ಬಾಮೈದ ಎಲ್ಲರನ್ನೂ ಸಾಕ್ತಿದ್ದಾರೆ ಅಂತ ನೋಡಿ ಜನ ತಿಳ್ಕೊಳ್ತಾರೆ ನಿಮ್ಮದು ದೊಡ್ಡ ಫ್ಯಾಮಿಲಿ ಸಾರಿ ಸಾರಿ ನಿಮ್ಮದು ದೊಡ್ಡ ಫ್ಯಾಮಿಲಿ ನನ್ನಿಂದ ನಿಮ್ಮ ಮರ್ಯಾದೆ ಹಾಳಾಗೋದು ನನಗಿಷ್ಟ ಇಲ್ಲ ಅದಕ್ಕೆ ಮಾತು ನಿಲ್ಸು ನಿನ್ನ ಗಂಡ ಜೊತೆ ಮಾತಾಡೋದು ಒಂದು ವೇಸ್ಟ್ ಕೆಲಸ ಅಂತ ಇನ್ನೂ ನಿನಗೆ ಗೊತ್ತಾಗ್ಲಿಲ್ವಾ ಗಂಡ ಏನು ಅಂತ ಗೊತ್ತು ಮಾಡಿಕೊಂಡ್ರೆ ಹೆಣ್ಣಿನ ಜೀವನ ಚೆನ್ನಾಗಿರುತ್ತೆ
ಆ ಗೊತ್ತು ಮಾಡ್ಕೊಳ್ಳೋದ್ರಲ್ಲಿ ಎಡವೋದ್ರಿಂದಾನೇ ಸಂಸಾರ ಕಣ್ಣೀರು ಎರಡು ಒಂದೇ ಆಗಿರೋದು. ಅತ್ತೆಯವರೇ, ಮಗಳನ್ನ ಎದುರುಗಡೆ ಇಟ್ಕೊಂಡು ನನ್ನನ್ನು ಬೈತಾ ಇದ್ದೀರಾ, ನನಗೆ ಅಯ್ಯೋ ಅನ್ನಿಸ್ತಿದ್ದೀರಾ, ಇದು ಸರಿನಾ? ಕಶ್, ಏನು ಏನಾಯ್ತು? ಏನಾಯ್ತು ಕೋಶ್, ರಾತ್ರಿ ಎಲ್ಲ ಅವಳ ಮನೆ ಬಾಗಿಲಲ್ಲಿ ಕೂತಿದ್ದೆ, ಆದರೂ ಅವಳು ಮನಸ್ಸು ಕರಗಲಿಲ್ವಾ? ಅಕ್ಕ, ತುಳಸಿ ಮನಸ್ಸು ಕರಗಲಿ ಅಂದ್ರೂ ಪರವಾಗಿರಲಿಲ್ಲ, ಆದರೆ ತುಳಸಿ ನನಗೆ ಒಂದು ಶಾಕ್ ಕೊಟ್ಟು ಹೋದ್ಲು. ಏನದು ತುಳಸಿ? ಸ್ಪಂದನ ನೋಡಿಗೆ ಸಂತೆ ಕೊಟ್ಟಿಕೊಂಡು. ಅಯ್ಯೋ ದೇವ್ರೆ, ಆ ದರಿದ್ರದೊಳು ಹೋದ್ಲು, ಅವಳ ಹಿಂದೆನೇ ಇವಳನ್ನು ಕರೆಸ್ಕೊಂಡ್ಲಾ? ಅಕ್ಕ ಪ್ಲೀಸ್, ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ, ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡಿ. ಖುಷ್ ಖುಷ್, ಅಮ್ಮ ಕೇಳಿಸ್ಕೊಂಡ್ಯಾ? ರಾತ್ರಿ ಎಲ್ಲ ಬಾಗಿಲು ಕಾಯ್ಕೊಂಡು ಕೂತಿದ್ದಾನೆ, ಬೆಳಗ್ಗೆ ಎದ್ದು ಅವಳು ಸಂತೆ ಕೋಟೆಗೆ ಹೋದ್ಲಂತೆ. ಛೇ, ಇವಳು ಇಷ್ಟೊಂದು ಮುಂದುವರಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಳನ್ನ ಹೀಗೆ ಬಿಟ್ಟರೆ ಆಗಲ್ಲ, ಏನಾದರೂ ಮಾಡಲೇಬೇಕು. ಅಮ್ಮ ಅಮ್ಮ, ಅಮ್ಮಯ್ಯ, ತುಳಸಿ ಸಂತೆಕೋಟೆಗೆ ಹೋದ್ಲು ಅಂದರೆ ಸೇವಂತಿ ಆತ್ಮ ಪ್ರಪಾತದಲ್ಲಿ ಒಂದ್ಸಾರಿ ಆಕಳಿಸಿರುತ್ತೆ. ಏನು ಮಾಡ್ತೀಯ? ಶಿವಣ್ಣ ಅಂದರೆ ಎದೆಯಲ್ಲಿ ಕೆಚ್ಚು ಕೈಯಲ್ಲಿ ಮಚ್ಚು ಇದ್ದೇ ಇರುತ್ತೆ. ಯಾವ ಟೈಮಲ್ಲಿ ಹದ್ದು ಕಾಗೆಗಳಿಗೆ ಆಹಾರ ಆಗ್ತೀಯೋ ದೇವರೇ ಬಲ್ಲ. ಇಷ್ಟೊತ್ತಿಗಾಗಲೇ ಸೇವಂತಿ ವಿಷಯದಲ್ಲಿ ದೊಡ್ಡ ರಾಧಾಂತನೇ ಆಗಿರುತ್ತೆ. ಪಾರನ್ನ ಕರೆದು ಕೇಳಿದ್ರೆ ಎಲ್ಲ ಬಾಯಿ ಬಿಡ್ತಾಳೆ. ಪಾರು ಪಾರು, ಇಷ್ಟೊಂದು ದುಃಖ ತಡ್ಕೊಳ್ಳೋದು ಕಷ್ಟನೇ, ಆದರೆ ದುಃಖ ಅನುಭವಿಸ್ಲೇಬೇಕು. ಶಿವಣ್ಣ ಏನು ಹೇಳಿದ್ರು? ಫೋಟೋ ನೋಡ್ದ್ಯ ಪಾರು? ಸೇವಂತಿ ಫೋಟೋನ ಕದ್ದು ತಗೊಂಡು ಹೋಗಿದ್ದಾರೆ. ನಾನು ಫೋಟೋ ನೋಡಿದೆ, ಅದು ನಮ್ಮ ಸೇವಂತಿದಲ್ಲ, ಸ್ಪಂದನ ಅಪ್ಪ ಅಮ್ಮಂದು. ಫೋಟೋ ನೋಡಿದ ಮೇಲೆ ನನ್ನ ಗಂಡ ಏನು ಹೇಳಿರ್ತಾರೆ ಅಂತ ನಿಮಗೆ ಗೊತ್ತಿರಬೇಕಲ್ಲ ಶಾಂತಕ. ಇದೇನು ಪಾರು ಹೀಗೆ ಹೇಳ್ತೀಯ? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಅದು ಸೇವಂತಿ ಫೋಟೋನೇ. ಶಾಂತಕ, ಹಗ್ಗ ಹಾವ ಕಾಣಿಸೋದು ದೊಡ್ಡ ವಿಷಯ ಅಲ್ಲ, ಆದರೆ ನಿಮ್ಮ ಕಣ್ಣಿಗೆ ಹಗ್ಗ ಕಂಡಿಲ್ಲ, ಫೋಟೋ ಕಂಡಿದೆ ಅಲ್ಲ, ಯಾಕೆ ಹೀಗೆ ಮಾಡ್ತೀರಾ ಶಾಂತಕ? ಏನು ಶಿವಣ್ಣ ಹೀಗೆ ಹೇಳ್ತಾ ಇದ್ದೀರಾ? ನೀವು ಸ್ಪಂದನ ಸೇವಂತಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಪೂಜೆ ಮಾಡಿದ ಫೋಟೋನ ನಾವು ಅದಕ್ಕೆ ತೋರಿಸಿದ್ದೀವಿ, ಹಾಗಾದ್ರೆ ಅದು ಸುಳ್ಳ? ಪಾರು, ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರ ಮಾತನ್ನ ನಂಬೇಡ, ಬೇಕಾದ್ರೆ ನೀನೇ ಅರ್ಚಕರನ್ನ ಕರೆದು ಕೇಳು. ದೇವ್ರ ತಲೆ ಮೇಲೆ ಹೂ ಹಾಕೋರು ಯಾವತ್ತು ಸುಳ್ಳು ಹೇಳಲ್ಲ. ಶಾಂತಕ ಹೇಳಿದ್ಲು ಅಂತ ಪುರೋಹಿತರನ್ನ ಕರೆಸಿ ಕೇಳು, ಅವರು ಒಂದನ ಅಪ್ಪ ಅಮ್ಮನ ಫೋಟೋ ಅಂತಾನೆ ಹೇಳ್ತಾರೆ. ಆಮೇಲೆ ಕೇಳೋದಕ್ಕೆ ನಿನ್ಗೆ ಇನ್ನು ಯಾರು ಉಳಿದಿರಲ್ಲ, ಆ ದೇವರ ಕೆಳಗಿಳಿದ ಬಂದು ನಿನ್ನ ಹತ್ರಗಳ ನಿಜ ಹೇಳಬೇಕು ಅಷ್ಟೆ. ಪಾರು, ನೀನು ಮಾತ್ರ ಇವರಿಬ್ಬರನ್ನು ನಂಬೇಡ, ನಿನ್ನಿಂದ ಇವರು ಏನೋ ಮುಚ್ಚಿಡ್ತಾ ಇದ್ದಾರೆ. ಶಾಂತಕ್ಕ, ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ನನಗೆಲ್ಲ ಅರ್ಥ ಆಗಿದೆ. ನೀವು ಕೂತ್ಕೊಳ್ಳಿ, ದೇವರ ನೈವೇದ್ಯಕ್ಕೆ ಕಾಯಿ ಒಳಗೆ ಇಟ್ಟಿದ್ದೀನಿ, ನಿಮಗೆ ತಂದುಕೊಡ್ತೀನಿ. ಸಿಹಿ ತಿಂದಮೇಲಾದರೂ ಸುಳ್ಳು ಹೇಳಬಾರ್ದು ಅಂತ ನಿಮಗೆ ಅರ್ಥ ಆದರೆ ಅಷ್ಟೇ ಸಾಕು. ಪಾರು, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೇಳಿದ್ನಲ್ಲ ಶಾಂತಕ್ಕ, ನನಗೆಲ್ಲ ಅರ್ಥ ಆಗಿದೆ ಅಂತ. ಶಾಂತಕ್ಕ, ದಯವಿಟ್ಟು ಕೂತ್ಕೊಂಡು ಕಾಯಿ ಒಬ್ಬಡ್ತೀನಿ. ಸಿಹಿ ಅರ್ಗಿಸ್ಕೊಳ್ಳೋದಕ್ಕೆ ಸಿಹಿಯಾದ ಮನಸ್ಸಿರಬೇಕು. ಆದರೆ ಇನ್ಯಾವತ್ತೂ ಸೇವಂತಿ ಸತ್ತು ಹೋಗಿದ್ದಾಳೆ ಅಂತ ನಿಮ್ಮ ಬಾಯಿಂದ ಬರಬಾರ್ದು. ಸಿಹಿ ಕೊಟ್ಟು ಮನೆಗೆ ಕಹಿ ಬಡಿಸ್ಬಾರ್ದು. ಶಾಂತಕ್ಕ, ಪಾರು ಯಾವತ್ತು ಸತ್ಯ ನಂಬ್ತಾಳೆ, ಅವಳಿಗೆ ಸುಳ್ಳು ಹೇಳಿದ್ರು ಅದನ್ನೇ ಸತ್ಯ ಅಂತ ನಂಬ್ಕೋತಾಳೆ. ಯಾಕೆ ಗೊತ್ತಾ? ಸತ್ಯ ನಂಬಿದವರಿಗೆ ಸುಳ್ಳು ಯಾವುದು ಅಂತಲೇ ಗೊತ್ತಿರಲ್ಲ. ದಯವಿಟ್ಟು ಯಾವತ್ತೂ ಹೀಗೆ ಮಾಡಿಬಿಡಿ ಶಾಂತಕ್ಕ. ಸೇವಂತೆ ಎಲ್ಲೋ ಸುಖವಾಗಿದ್ದಾಳೆ ಅಂತ ನಂಬಿ ಸಂತೋಷವಾಗಿರೋ ನಮ್ಮ ಮದ್ಕೆಗೆ ದುಃಖ ಕೊಡಬೇಕಾ? ಅದು ಸುಳ್ಳು ಹೇಳಿ. ಸ್ಪಂದನಾ,
ಸಾಕು ಬಿಡಮ್ಮ, ಜಾಸ್ತಿ ಹೇಳೋಕೆ ಹೋಗಬಾರ್ದು, ಅತಿಥಿಗಳಿಗೆ ಅವಮಾನ ಆಗೋಗಿ ನಡ್ಕೋಬಾರ್ದು. ಬಾರು, ಒಬ್ಬಟ್ಟು ಮಾಡಿದ್ದಿ ಅಂತ ಹೇಳಿದೆಯಲ್ಲ, ತಗೊಂಡ್ ಕೊಡು. ಬೇಡ ಶಿವಣ್ಣ, ನನಗೆ ಹೊಟ್ಟೆ ತುಂಬಿದೆ, ನಾನು ಬರ್ತೀನಿ. ಶಾಂತಕ್ಕ, ಹೊರಟ್ಬಿಟ್ರ? ಇರಿ, ಅನ್ನ ಸೇದಿದ್ದೇನು ವಾಸನೆ ಬರ್ತಿಲ್ವಲ್ಲ? ಇಲ್ಲ ಪಾರು, ನನಗೆ ಬೇರೆ ಕೆಲಸ ಇದೆ, ನಾನು ಬರ್ತೀನಿ. ಹಾಯ್. ಏನು ಸಾಹೇಬ್ರು ನನ್ನನ್ನು ಜ್ಞಾಪಿಸ್ಕೊಂಡ್ಬಿಟ್ಟಿದ್ದೀರಿ? ಹಾಂ, ಒಂದು ಕಾಲದಲ್ಲಿ ನನ್ನನ್ನು ಅಂಜುನ ಕರೆಸಿ ಮಾತಾಡಿದ್ರಿ ಅನ್ನೋದು ಬಿಟ್ಟರೆ ಮಧ್ಯದಲ್ಲಿ ಯಾವತ್ತೂ ನಮ್ಮನ್ನು ಜ್ಞಾಪಿಸ್ಕೊಂಡವರಲ್ಲ ತಾವು. ಅದರಲ್ಲೂ ತುಳಸಿನ ಮದುವೆ ಆದಮೇಲೆ ಕಂಪ್ಲೀಟಾಗಿ ಮರ್ತೇ ಬಿಟ್ರಿ. ಮದುವೆಗೆ ನೀವು ಕರೀಲಿಲ್ಲ, ತುಳಸಿ ಮೇಡಮು ಕರೀಲಿಲ್ಲ. ಈಗ ನೋಡಿದ್ರೆ ನನ್ನನ್ನು ಕರೆಸಿದ್ದೀರಿ ಅಂದರೆ ಏನೋ ವಿಷಯ ಇದೆ. ಏನು ಅದಿ? ನಾನು ತುಂಬ ತೊಂದರೆಯಲ್ಲಿದ್ದೀನಿ. ಏನ, ನೀನು ತೊಂದರೆಯಲ್ಲಿದೆಯಾ? ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ಎಂಥ ಮಹಾನ್ ತಾಯಿ ಮಗ ನೀವು, ಭವಾನಿ. ಅಬಾಬಾಬಾಬಾ, ಭವಾನಿ ಕೂಡ ಒಂದು ದಿನನೂ ಕೃಷ್ಣನ ಮಗ ಅಂತ ಯಾರ ಹತ್ರನೂ ಬಾಯ್ಬಿಡ್ಲಿಲ್ಲ. ಬಾಯ್ಬಿಡೋದು ಹಾಳಾಗೋಗ್ಲಿ. ಅಬಾಬಾಬಾಬಾ, ಎಂಥ ನಾಟಕ! ತುಳಸಿ ಮನೆಗೆ ಹೋಗಿ ಮನೆ ಕೆಲ್ಸಗಳ ಥರ ಸೇರಿಕೊಂಡು ತುಳಸಿನ ತನ್ನ ದಾರಿಗೆ ತಂದ್ಕೊಂಡು ತನ್ನ ಮಗನಿಗೆ ಕಟ್ಟುಬಿಟ್ಲಲ್ಲ ಕೊನೆಗೆ. ರಿಯಲಿ, ನಿಮ್ಮ ತಾಯಿ ಗ್ರೇಟ್. ಆ ವಿಷಯ ಇರಲಿ, ಅಂಥ ಮಹಾನ್ ತಾಯಿ ಮಗ, ನಿನಗೆಂಥ ತೊಂದರೆನಪ್ಪ? ಇಲ್ಲ ಅದಿ, ನಾನು ನಿಜವಾಗ್ಲೂ ತೊಂದರೆಯಲ್ಲಿದ್ದೀನಿ. ಸರಿ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಕೋಶ್. ಇಷ್ಟೆಲ್ಲ ಯಾಕೆ ನನ್ನ ಹತ್ರ ಹೇಳ್ತೀನಿ? ನನ್ನಿಂದ ಏನಾಗಬೇಕು ನಿನಗೆ? ಸಹಾಯ ಬೇಕು ನನಗೆ, ನಿನ್ನ ಸಹಾಯ ಬೇಕು. ಅದಕ್ಕೆ ಈ ವಿಷಯ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಆದರೆ ನೀನೀಗ ಹುಡ್ಕೊಂಬಂದಿರೋದು ವೆಂಕಟರಮಣನಲ್ಲ, ಈ ಸುಪಾರಿ ರಮಣನ. ಹೇಳು, ಏನಾಗಬೇಕು? ನೋಡೋ, ನಾನು ಹಾಗೆಲ್ಲ ಅಂದ್ಕೊಂಡಿಲ್ಲ. ನನಗೆ ಟೋಟಲಿ ನೀನು ಹೆಲ್ಪ್ ಬೇಕು ಅಷ್ಟೇ. ನಾನು ಸ್ವಲ್ಪ ಡಿಫ್ರೆಂಟು. ನನಗೇನಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು. ಅಂದರೆ ಯಾವ ಥರ ಹೆಲ್ಪ್ ಬೇಕು? ನನಗೆ ದುಡ್ಡು ಅಂದರೆ ತುಂಬ ಇಷ್ಟ. ಸರಿ, ನೀನು ನನ್ನ ಕೆಲಸ ಮಾಡ್ಕೊಳ್ಳೋದಾದರೆ ನಾನಿಂಗೆ ದುಡ್ಡು ಕೊಡ್ತೀನಿ. ಆ್ಯಕ್ಚುಲಿ ಯಾವುದಿ ದುಡ್ಡು ತೊಗೊಳ್ಳಿ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಫಸ್ಟ್ ದುಡ್ಡು, ಆಮೇಲೆ ಕೆಲಸ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿನ್ನ ವಿಷಯದಲ್ಲಿ ಸ್ವಲ್ಪ ಕನ್ಸೆಷನ್ ತೋರಿಸ್ತೀನಿ. ಮೊದಲು ನಿನ್ನ ಕೆಲಸ ಮಾಡ್ಕೊಡ್ತೀನಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಈಗಷ್ಟೇ ತುಳಸಿನ ಮದುವೆ ಆಗಿದೆಯಾ, ಬೇಜಾನ್ ದುಡ್ಡು ಅಕೌಂಟಲ್ಲಿ ಬಿದ್ದು ಓದಾಡ್ತಿರುತ್ತೆ, ಅದು ಹೇಗೆ ಖರ್ಚು ಮಾಡಬೇಕು ಅಂತ ನಿನಗೆ ಗೊತ್ತಾಗ್ತಿಲ್ಲ. ಓಕೆ, ಆ್ಯಸ್ ಯು ವಿಶ್, ದುಡ್ಡು ಆಮೇಲೆ ಕೊಡು. ಅದಕ್ಕೆ ಮುಂಚೆ ಡೀಲ್ ಏನು ಅಂತ ಹೇಳು. ಒಂದು ಜೀವನ ಫಿನಿಶ್ ಮಾಡಬೇಕು. ಈ ಡೈಲಾಗ್ ಕೇಳಿ ಕೇಳಿ ನನಗೂ ಬೋರ್ ಆಗೋಗಿದೆ ಖುಷಿ. ಸತ್ಯ ಹೇಳ, ನಾನು ಫಿನಿಶ್ ಮಾಡೋನು ನಿನಗೆ ಗೊತ್ತಿದ್ದೆ, ನನ್ನ ಕೈಲಿ ಫಿನಿಶ್ ಮಾಡಿಸ್ಬೇಕು ಅಂತ ನೀನು ಇಲ್ಲಿವರೆಗೂ ಬಂದಿದ್ದೆ. ಸೊ ಡೈರೆಕ್ಟ್ ವಿಷಯಕ್ಕೆ ಬಾ, ಹೇಳು ಡೀಲ್ ಏನು? ಹ್ಞೂ, ಹೇಳ್ತೀನಿ. ಆದರೆ ನೀನು ಅದನ್ನು ಮಾಡೋದಕ್ಕೆ ಹಿಂಜರಿಯಲ್ಲ ತಾನೇ? ನಾನು ಯಾವ ಕೆಲಸನೂ ಮಾಡಲ್ಲ. ನನ್ನ ಕೈಲಿ ಕೆಲಸ ಮಾಡಿಸೋದು ದುಡ್ಡು, ಅದೊಂದು ನನ್ನ ಕಣ್ಣಿಗೆ ಬಿದ್ದರೆ ಕೆಲಸ ಆಟೋಮೆಟಿಕ್ಕಾಗಿ ನಡೆದೋಗುತ್ತೆ. ಹೇಳು. ಪಾರು, ಏನು ಶಾಂತಕ್ಕ, ನಿನ್ನನ್ನು ನಂಬಿಸ್ಲೇಬೇಕು ಅಂತ ನಾನು ಬರಲಿಲ್ಲ. ಆದರೆ ಒಂದು ವಿಷಯ. ಏನು? ನಿನ್ನ ಆಣೆ ನನ್ನ ಆಣೆ, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇದೆಲ್ಲ ಸತ್ಯ. ಪಿಂಡ ಇಟ್ಟಿದ್ದು ಸೇವಂತಿ ಫೋಟೋಗೇನೆ. ಇದು ನಿಜ ನಿಜ ನಿಜ.
ಸತ್ಯ ಪಾರು. ಹೇಳೋದಕ್ಕೆ ಸಂಕೋಚ ಪಡ್ಕೊತಿದ್ಯಲ್ಲ. ಸರಿ ಬಿಡು, ಅದು ಯಾರನ್ನ ಫಿನಿಶ್ ಮಾಡ್ಬೇಕು ಅಂತಿಲ್ಲ, ಅದು ಯಾರು ಅಂತ ಮೊದಲು ಹೇಳು. ವ್ಯಕ್ತಿ ಯಾರು ಅಂತ ಗೊತ್ತಾದ್ಮೇಲೆ ರೇಟ್ ನಾನು ಫಿಕ್ಸ್ ಮಾಡ್ತೀನಿ. ಆದರೆ ಅದೇ ನನಗೆ ಈಗಲೂ ಡೌಟು, ನೀನು ಆ ಪರ್ಸನ್ ಬಗ್ಗೆ ಕೇಳಿದ್ರೆ ನೀನು ಆ ಕೆಲಸ ಮಾಡಲ್ಲ ಅಂತ. ನೋಡು ಖುಷ್, ಇಷ್ಟಕ್ಕೂ ನೀನು ಕೆಲಸ ಹೇಳೋನು, ಕೆಲಸ ಮಾಡೋನು ನಾನು, ಅಂದರೆ ಮುಗಿಸೋನು ನಾನು. ನಾನೇ ಹೆದರ್ಕೊಂತಿಲ್ಲ, ನಿನಗೇನು ಭಯ? ಕಮಾನ್ ಟೆಲ್ ಮೀ. ಹಾಗೇನಿಲ್ಲ, ಸ್ವಲ್ಪ ನೀನು ಅವ್ರ ಬಗ್ಗೆ ಕೇಳಿದ್ರೆ ಹೆದರ್ತಿ ಅನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಈ ಸಕಲೇಶ್ಪುರದಲ್ಲಿರೋರನ್ನೆಲ್ಲ ಹೆದರ್ಸೋನು ನಾನು. ಆ ಪರ್ಸನ್ ಹೆಸರು ಕೇಳಿದ್ರೆ ನಾ ಹೆದರ್ತೀನಾ? ನೋಡೋ, ನನಗೆ ಹಿಂಗೆ ಸುತ್ತಿ ಬಳಸಿ ಮಾತಾಡೋ ಜೊತೆ ಡೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಹೇಳ್ತೀಯಾ ಇಲ್ಲ ನಾನು ಇಲ್ಲೇನೋ ಜಾಗ ಖಾಲಿ ಮಾಡಲ ಅಷ್ಟೇ. ಅದೇ ಮುಗಿಸ್ಬೇಕಾಗಿರೋದು ಸ್ಪಂದನ, ಸ್ಪಂದನನ. ಅದೇ ತುಳಸಿ ನನ್ನ ಬಿಟ್ಟು ಸ್ಪಂದನ ಮನೆಗೆ ಹೊರಟೋದ್ಲು. ನೋಡು ಅಲ್ಲಿ ಸ್ಪಂದನ ಸೇವಂತಿ ವಿಷಯನ ಇಲ್ಲಿ ತುಳಸಿ ಹೇಳ್ತಾಳೋ ಭಯ ಶುರು ಆಗ್ತಾ ಇದೆ. ನೋಡು, ಆ ಸೇವಂತಿ ವಿಷಯದಲ್ಲಿ ಆ್ಯಕ್ಚುಲಿ ನೀನು ನನ್ನ ಕೈಗೆ ಸಿಗಬೇಕಾಗಿತ್ತು. ನಿನಗೆ ಆಚಾರ ಚೆನ್ನಾಗಿತ್ತು, ಆ ವಿಶಾಲ್ ಸಿಕ್ಕಿದ್ದ, ಮನೆಗೆ ಅವನ ಹತ್ರ ದುಡ್ಡು ಕಿತ್ಕೊಂಡು ಮನೆ ಕಳಿಸ್ಕೊಟ್ಟೆ. ನಿನ್ನ ಹತ್ರ ದುಡ್ಡು ಕೇಳೋ ಐಡಿಯಾ ಇತ್ತು ನನಗೆ. ಆದರೆ ಸ್ಪಂದನ, ನಿನ್ನ ವಿಷಯದಲ್ಲಿ ನಾನು ತಲೆ ಹಾಕಬಾರ್ದು ಅಂತ ನನಗೆ ವಾರ್ನಿಂಗ್ ಕೊಡು. ಆ ಒಂದು ಕಾರಣಕ್ಕೆ ನೀನು ಬಚಾವಾದೆ ಅಷ್ಟೇ. ಸರಿ, ಆ ವಿಷಯ ಬಿಡು, ನಿನ್ನ ವಿಷಯ ಹೇಳು. ಏನು ಹೇಳಿ ನೋಡೋ, ತುಳಸಿಗೆ ಸೇವಂತಿ ವಿಷಯ ಏನೂ ಗೊತ್ತಿಲ್ಲ, ಆದರೆ ಸ್ಪಂದನ ಶಿವಣ್ಣ ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು. ಸರಿ, ಸ್ಪಂದನಗೂ ಇದಕ್ಕೂ ಏನಪ್ಪ ಸಂಬಂಧ? ತುಳಸಿನ ವಾಪಸ್ ಕರ್ಕೋ, ಕೆಲಸ ಈಸಿ ಆಯ್ತಲ್ಲ. ಅದು ಬಿಟ್ಟು ಕೊಲೆ ಮಾಡೋ ತನಕ ಯಾಕೆ ಚೋರ್ಚೆ ಮಾಡ್ತಿದ್ಯಾ ಖುಷ್? ಉಗ್ರಲ್ಲಿ ಹೋಗೋದಕ್ಕೆ ಕೊಡಲು ತಗೋಬೇಡ. ಕೊಲೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಸಲ ಈ ಕೈಗೆ ರಕ್ತ ಆದರೆ ಆ ರಕ್ತದ ಕಲೆನ ಕೈಯಿಂದ ಕಾನೂನಿನ ಕಣ್ಣಿಂದ ತೆಗೆದಾಕೋದು ತುಂಬ ಕಷ್ಟ, ತಿಳ್ಕೊ. ಇಲ್ಲ ಅದೇ, ಆ ಸ್ಪಂದನ ನನ್ನ ಜೀವಕ್ಕೆ ಮುಳ್ಳಾಗಿದ್ದಾಳೆ. ನಿನಗೊಂದು ಸಿನ್ಸಿಯರ್ ಸಜೆಷನ್ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಆ ಸ್ಪಂದನನ ಕಾಟದಿಂದ ತಪ್ಪಿಸ್ಕೋಬೇಕು ಅಂದರೆ ನೀನು ಉಳಿದಿರೋದು ಒಂದೇ ದಾರಿ, ತುಳಸಿನ ಕರ್ಕೊಂಡು ಬೇರೆ ಯಾವುದಾದ್ರು ಊರಿಗೆ ಹೋಗಿ ಸೆಟ್ಲಾಗು. ಆದರೆ ಸ್ಪಂದನ ನನ್ನ ಪಾಟ್ ನಾನು ಇರೋದಕ್ಕೆ ಬಿಡಲ್ವಲ್ಲ, ಏನು ಮಾಡೋದು? ಹಾಗಂತ ನೀನು ಅವಳ ಕತೆನ ಮುಗಿಸೋದಕ್ಕೋದ್ರೆ ಅವಳು ನಿನ್ನೂ ಮುಗಿಸಿ ಡೀಲ್ ಒಪ್ಕೊಂಡಿದ್ದಕ್ಕೆ ನನ್ನನ್ನು ಮುಗಿಸ್ತಾಳೆ. ತುಳಸಿನ ಮದುವೆ ಆಗಿದೆಯಾ ಅಂದ ಒಂದೇ ಒಂದು ಕಾರಣಕ್ಕೆ ಜೀವಂತವಾಗಿ ಓಡಾಡ್ಕೊಂಡಿದ್ಯಾ, ಅದು ಬಿಟ್ಟು ಇಲ್ದಿರೋ ಪ್ರಯತ್ನ ಮಾಡೋದಕ್ಕೆ ಹೋದೆ ನಿನ್ನ ಸಾವು ಅವಳ ಕೈಯಲ್ಲೇ ಗ್ಯಾರಂಟಿ. ಅದೇ ಪ್ಲೀಸ್ ಅರ್ಥ ಮಾಡ್ಕೋ, ಏನೇನೋ ಮಾತಾಡಬೇಡ. ನೋಡು, ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ತುಳಸಿನ ಮದುವೆ ಆಗಿದೆಯಾ? ಒಂದು ವರ್ಷದೊಳಗೆ ತಂದೆ ಆಗೋದಕ್ಕೆ ನೋಡು. ಅದು ಬಿಟ್ಟು ಸಮಾಧಿಯಲ್ಲಿ ಮಲ್ಕೊಂಡು ಅಸ್ಥಿ ಪಂಜರ ಆಗಬೇಡ. ಬರ್ತೀನಿ. ಏನಾಯ್ತು, ಯಾಕೆ ಹೀಗೆ ನಿಂತಿದ್ಯಾ? ಒಳಗಿನ ಬಿಕ್ಕಳಿಕೆನ ಹೊರಗೆ ಹಾಕೋಕ್ಕಾಗದೆ, ಹೊರಗೆ ಕಣ್ಣೀರು ಹಾಕೋಕ್ಕಾಗದೆ ಈ ರೀತಿ ನಿಂತ್ಕೊಂಡ್ಬಿಟ್ಟೆ. ರೀ, ನನ್ನ ತಲೆ ಮೇಲೆ ಕೈ ಇಡ್ತೀರಾ? ಏನಾಯ್ತು ನಿನಗೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೆಂಡತಿ ನೆತ್ತಿ ಬಿಸಿ ಗಂಡನ ಕೈಗೆ ತಾಕಬೇಕು, ಅದಕ್ಕೆ ಇಡಿ ಸ್ಪಂದನ. ನನ್ನ ನೆತ್ತಿ ಬಿಸಿ ನನ್ನ ಗಂಡನ ಕೈಗೆ ತಾಕ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ನನ್ನ ತಲೆ ಮೇಲೆ ಕೈ ಇಡು, ಬಿಸಿ ತಾಕ್ತೋ ಇಲ್ವೋ ಅಂತ ಹೇಳೋಕೆ. ಹ್ಞೂ, ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮೊದಲು ನಿನ್ನ ಕೈ ಇಡು, ನಾನು ಮಾತಾಡ್ತೀನಿ. ನಾನು ಮಾತಾಡಿ ಆದಮೇಲೆ ನೀನು ಮಾತಾಡು. ಹ್ಞೂ, ಹ್ಞೂ.
ಬರ್ತಿ ಮೇಲಣ್ಣ. ನಿಜ ಹೇಳಿ, ಸೇವಂತಿ ಬದುಕಿದಾಳ ಇಲ್ಲ ಸುಡುಗಾಡ್ ಸೇರಿದಾಳ?